ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಗವಾನ್ ಅವರು, ತೊರೆ ಭಗವಾನ್ ಅವರು. ನಾವು ಚಿಕ್ಕ ಹುಡುಗರಿಂದ ಅವರ ಸಿನಿಮಾ ನೋಡಿ ಬೆಳೆದವರು. ಅವರ ಡೆಡಿಕೇಶನ್ನು, ಅವರ ಶಿಸ್ತು ನಮ್ಮೆಲ್ಲರಿಗೂ ಬೇಕಾಗಿದೆ. ಅದು ನಮ್ಮೊಂದಿಗೆ ಯಾವತ್ತೂ ಇರುತ್ತೆ ಅಂತ ನಾನು ಅಂದುಕೊಳ್ತೇನೆ. ದೊರೆ ಭಗವಾನ್ ಅನ್ನುವಂತಹ ಮಹಾನ್ ವ್ಯಕ್ತಿತ್ವ, ಇವತ್ತು ಒಬ್ಬ ಸ್ಟಾರ್ ನಟ ಆಗಬೇಕು ಅಂತಾದರೆ ಅದರ ಹಿಂದೆ ಹಲವಾರು ಶಕ್ತಿಗಳಿರುತ್ತೆ. ಅದರಲ್ಲಿ ಒಬ್ಬ ನಿರ್ದೇಶಕನು ಭಾಳ ಇಂಪಾರ್ಟ್. ನಾವೆಲ್ಲ ನಟರು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಬ್ಬ ನಿರ್ದೇಶಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕನ್ನಡ ಚಲನಚಿತ್ರ ರಂಗಕ್ಕೆ ಅತ್ಯುತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಂಥ, ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ಕೊಡ್ತಾ ಇವತ್ತಿಗೂ ಅವರ ಸಿನಿಮಾ ನಮಗೆಲ್ಲ ಪಾಠ ಆಗಿದೆ. ಹಾಗಾಗಿ ಇದು ನಕ್ಷತ್ರ ಅಲ್ಲ, ಇವತ್ತು ಸೂರ್ಯ ಮುಳುಗಿದೆ ಅಂತ ಹೇಳ್ಬೋದು. ಯಾಕೆ ನಿರ್ದೇಶಕ ಅನ್ನೋನು ಸೂರ್ಯ ಇದ್ದಾಗ ಅವನ ಬೆಳಕಲ್ಲಿ ನಾವೆಲ್ಲ ಕಾಣಿಸೋದು. ಹಾಗಾಗಿ ಒಂದು ಬೆಳಕು ನಮ್ಮಿಂದ ದೂರ ಆಗಿದೆ, ಆದರೆ ಅವರ ಕೆಲಸ, ಅವರ ಶಿಸ್ತು, ಅವರಿಗಿರುವಂತಹ ಅಗಾಧವಾದಂಥ ಪ್ರತಿಭೆ, ಜೊತೆಗೆ ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ತಾ, ಎಲ್ಲರನ್ನು ತಮ್ಮವರೆಂದು ಭಾವಿಸ್ತಾ, ಅವರು ನಮ್ಮೊಂದಿಗೆ ಯಾವತ್ತೂ ಇರ್ತಾರೆ ಆ ತರಹದ ಭಾವದಲ್ಲಿ ನಾವೆಲ್ಲರೂ ಬದುಕೋಣ. ನಿಜವಾಗ್ಲೂ ನೋವಾಗುತ್ತೆ. ಭಗವಾನ್ ಸಾರ್ ಅವರ ಜೊತೆ ಕಳೆದ ಕ್ಷಣಗಳು ತುಂಬ ನೆನಪಾಗುತ್ತೆ. ಯಾವಾಗಲೂ ಹೆಗಲ ಮೇಲೆ ಕೈ ಹಾಕಿ ನಮ್ಮಂಥವರನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ಥರದಲ್ಲಿ ಬದುಕಬೇಕು ಅಂತ ಯಾವಾಗಲೂ ಸಿಕ್ಕಾಗಿ ಹೇಳ್ತಾ, ಅವರ ನಗು ಮಗವನ್ನು ಇನ್ನೂ ನಾನು ಮನಸ್ಸಿನಲ್ಲಿ ಹಾಗೆ ಇಟ್ಕೋತೇನೆ. ರಾಜ್ಕುಮಾರ್ ಅವರ ಸಿನಿಮಾದಲ್ಲಿದ್ದ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವರ ಹಾಡಿನ ಹಾಗೆ ನಾವೆಲ್ಲರೂ ಬದುಕೋಣ. ಅವರ ನಗು, ಅವರ ಶಿಸ್ತು, ಅವರು ನಮ್ಮೊಂದಿಗೆ ಹೇಳಿಕೊಟ್ಟು ಹೋದಂತಹ ಅಷ್ಟು ಒಳ್ಳೆಯ ಸಿನಿಮಾದ ಪಾಠಗಳು ನಾವು ಮುಂದುವರಿಸೋಣ ಅಂತ ಹೇಳ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.